ಈ ಕಂದಾಯ ಸಚಿವನಾಗಿ ಆರ್ ಅಶೋಕ ನಾನು ಬಿಡುಗಡೆ ಮಾಡಿದ್ದೀನಿ ಅಂದರೆ ಅವ್ರು ಬಿಡುಗಡೆ ಮಾಡೋಕ್ಕೆ ಏನು ದಾಡಿ? ವಾಟ್ ಈಸ್ ದ ಪ್ರಾಬ್ಲಮ್? ಕಾಂಗ್ರೆಸ್ ಅವ್ರಿಗೆ ಏನು ದಾಡಿ ಅಂತ ನಾನು ಕೇಳೋದು. ನಾವು ಬಿಡುಗಡೆ ಮಾಡೋಕ್ಕೆ ನಮಗೆ ಶಕ್ತಿ ಇದೆ ಅಂದರೆ ನಿಮ್ಗೆ ಯಾಕೆ ಇಲ್ಲ? 136 ಜನ MLAಗಳಿದ್ದಾರಲ್ಲ, ನಿಮಗೇನು ಪ್ರಾಬ್ಲಮ್ಮು? ಬಿಡುಗಡೆ ಮಾಡಿ, ಹಣ ಬರ್ತಾ ಕೇಂದ್ರ ಸರ್ಕಾರ ಕೊಟ್ಟೆ ಕೊಡ್ತಾರೆ. NDRF ರೂಲ್ಸ್ ಬಗ್ಗೆ ಏನು ಬರಬೇಕು? ಆ ಮನಮೋಹನ್ ಸಿಂಗ್ ಅವರಿದ್ದಾಗ ರೂಲ್ಸ್ ಫ್ರೇಮ್ ಮಾಡಿರೋದು ಬಂದೇ ಬರುತ್ತೆ. ನಿಮ್ಮ ಹಂಗಾರೆ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅರ್ಥ ಆಗ್ತದೆ. ಪಾಪರ್ ಸರ್ಕಾರ ಇದು. ಬಿಜೆಪಿ ಕೂಡ ಪದೇ ಪದೇ ಬರೀ ಅಧ್ಯಯನ ಮಾಡ್ತಿದ್ರಿ, ಬರೀ ವೀಕ್ಷಣೆ ಮಾಡ್ತಿದ್ರಿ ಬಿಟ್ರೆ ಈ ವಿಚಾರವನ್ನು ಸರಿಯಾಗಿ ಎತ್ಕೊಂಡು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಹೋರಾಟ ನೀವು ಮಾಡ್ತಾ ಇಲ್ಲ, ಮಾಡಬೇಕಲ್ಲ. ಇದು ಅಧಿವೇಶನ, ಅದಕ್ಕೆ ತಾನೇ ನಾವು ಫಸ್ಟು ಅಧಿವೇಶನದಲ್ಲಿ ಫಸ್ಟ್ ವಿಚಾರ ಇದೇ ತಗೊಂತೀರಿ, ಬರದ್ದೆ ಬೇರೆ ಯಾವುದೂ ಇಲ್ಲ, ಫಸ್ಟ್ ಬರದ್ದೆ ಜನರಿಗೆ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇರೋ ಬರದ ವಿಚಾರನೇ ತೆಗೆದುಕೊಡ್ತಾ ಇದ್ರಿ. ಅದಕ್ಕೋಸ್ಕರ ಅಧ್ಯಯನಕ್ಕೆ ಹೋಗ್ತಾ ಇದ್ರಿ. ರೈತರು ಏನು ಹೇಳ್ತಾರೆ, ರೈತರು ಕೆಲವು ಕಡೆ ಹೇಳಿದ್ದಾರೆ, ನಿಮ್ಗೆ ಅವೆಲ್ಲ ಹೇಳಿದ್ರೆ ಆಶ್ಚರ್ಯ ಬೀಳ್ತೀರ. ಈ ಟ್ರಾನ್ಸ್ಫಾರ್ಮರ್ TC ಅವರು TC ಹೋದ್ರೆ 2 ತಿಂಗಳು ಬೇಕಂತೆ, ಆಮೇಲೆ ಅದನ್ನು ತಗೊಂಬರೋಕ್ಕೆ ಇವರೇ ವೆಹಿಕಲ್ ಕೊಡಬೇಕಂತೆ, ಆಮೇಲೆ ಅದನ್ನು ಗ್ರೌಂಡಿಂಗ್ ಮಾಡೋಕ್ಕೆ ಉಪ್ಪು ಇದ್ಲು ಆಯಿಲು ರೈತರೇ ಕೊಡಬೇಕಂತೆ. ಎಲ್ಲಾನ ಕೇಳಿದ್ದೀರಾ? ಇವ್ರ ಯೋಗ್ಯತೆಗೆ ಉಪ್ಪು ಕೊಡೋಕ್ಕೆ ಆಗಲ್ಲ ಟ್ರಾನ್ಸ್ಫಾರ್ಮರ್ಗೆ ಅಂದಮೇಲೆ ಈ ಸರ್ಕಾರ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಜನ ಶಾಪ ಆಗ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರೈತರು. ಇವೆಲ್ಲ ನಾವು ರೈತರ ಹತ್ರ ಹೋದಾಗ ಅವ್ರ ಡಿಮ್ಯಾಂಡ್ ಏನು ಅನ್ನೋದು ಕೇಳಬೇಕು, ನಮ್ಗೆ ಇಂಪಾರ್ಟೆಂಟು. ನಾವೇನೋ ಹೇಳೋದಲ್ಲ, ಈಗ ಆಗಬೇಕು ಹಾಗಾಗಬೇಕು ಅಂತ. ರೈತ ಏನು ಹೇಳ್ತಾ ಇದ್ದಾನೆ ಅದನ್ನ ಕೇಳಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಗೆ ಆಲ್ರೆಡಿ ಬಿಜೆಪಿ JDS ಮೈತ್ರಿ ಆಗಿರುವಂತವ್ರು ತುಮಕೂರಿಂದ ಯಾರು ಸ್ಪರ್ಧೆ ಮಾಡಬಹುದು? ಸರ್ಕಾರ ಏನಾಗಬಹುದು ಮುಂದಿನ ಸರ್ಕಾರ? ಗೋವಿಂದ ಅಷ್ಟೇ, ಇನ್ನೇನಾಗ್ತದೆ ಗೋವಿಂದ ಅಂತ ಅಷ್ಟೇ. ಗೋವಿಂದ ಮುಹೂರ್ತ ಅವರೇ ಫಿಕ್ಸ್ ಮಾಡ್ಕೊಂಡಿದ್ದಾರಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನನಗನ್ಸತ್ತೆ ಈ ಸಿದ್ದರಾಮಯ್ಯ ನಿಲ್ಸೋಕೆ ಒಂದು ಗ್ಯಾಂಗ್ ಅವಾಗೆ ರೆಡಿಯಾಗಿ ಸೇರಿದ್ದಾರೆ. DK ಶಿವಕುಮಾರ್ ಗ್ಯಾಂಗ್. DK ಶಿವಕುಮಾರ್ನ ಏನಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಿದ್ದರಾಮಯ್ಯನವರು, ಮಾದೇವಪ್ಪನವರು, ಆಮೇಲೆ ಜಾರಕಿಹೊಳಿಯವರು ಇವರು ಸೇರಿದ್ದಾರೆ. ಪಕ್ಕದ ಮನೆಯೇ DK ಶಿವಕುಮಾರ್ದು. ಪಕ್ಕದ ಮನೆ ಇರೋ DK ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಇಷ್ಟು 4 ಜನ ಸೇರಿ DK ಶಿವಕುಮಾರ್ಗೆ ಕೆಡ್ಡ ತೋಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಒಳಜಗಳ ಅದರಲ್ಲೇ ಇದೆ. MLAಗಳು ಹೇಳಿದ್ದಾರೆ, ಮೊನ್ನೆ ದಾವಣಗೆರೆ MLA ಹೇಳಿದ್ದಾನೆ, ನೀವೇನಾನ ಕೊಟ್ಟಿಲ್ಲ ಅಂದರೆ ಜನವರಿ ಒಳಗಡೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮಂಡ್ಯದಲ್ಲಿ ಒಬ್ಬ ಹೇಳಿದ್ದಾನೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನೋಡ್ರಿ ನಾವು ಮಾಡೇ ಮಾಡ್ತೀರಿ ಕೆಲವೇ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅವಾಗೆ ಬೆಳಗಾಮಲ್ಲಿ ದುಬೈಗೆ ಗ್ಯಾಂಗು ಪರಾರಿ ಆಗಿದ್ದಾರೆ ದುಬೈಗೆ. ಸಂಪರ್ಕ ಮಾಡ್ತಾ ಇದ್ರಂಗ ನಾನು ಯಾಕೆ ಸಂಪರ್ಕ ಮಾಡಲಿ? ಅವರೇ ಬೀಳಿಸ್ತಾರಲ್ಲ ಈ ಸರ್ಕಾರನ. ಓ ಸರಿ, ಯಾರು ಬೀಳಿಸಿದ್ದು? ಸರ್ಕಾರ ಬೀಳಿಸಿದ್ದಾರಪ್ಪ. ಓ ಸರಿ, ಬೆಳಗಾವಿಯವರೇ ಬೀಳಿಸಿದ್ದು, ಅಲ್ಲೇ ತಾನೇ ಶುರುವಾಗಿದ್ದು ಬೆಳಗಾವಿ. ಏ ಅಲ್ಲೇ ಶುರುವಾಗಿದೆಯಲ್ಲ ದುಬೈ ಟ್ರೈನ್. ಧರ್ಮಸ್ಥಳದ ಹಾಸ್ಪಿಟಲ್ ಹಂಗೇನು ಇಲ್ಲ, ಬೆಳಗಾವಿಯಲ್ಲೇ ಶುರುವಾಗಿದ್ದು. ಏನಕ್ಕೆ ಶುರು ಆಯಿತು ಅಂತ ನಿಮ್ಗೆ ಗೊತ್ತಿದೆ. ಅದರಿಂದ ಇಲ್ಲೂ ಕೂಡ ಬೆಳಗಾವಿಯಲ್ಲಿ ಲೋಕಸಭೆಗೆ BJP ಇಂದ ಸ್ಪರ್ಧೆ ಮಾಡ್ತಾರೋ ಅಥವಾ JDS ಅಭ್ಯರ್ಥಿ ಇರ್ತಾರೋ ಅಂತ ನನಗನ್ಸ್ತತೆ BJPನೇ ಇರುತ್ತೆ ಅಂತ ಅನ್ಸುತ್ತೆ. ಏನೇ ಇದ್ರು ನಮ್ಮ ರಾಷ್ಟ್ರೀಯ ನಾಯಕರು ಇರ್ತಾರೆ. ರಾಷ್ಟ್ರೀಯ ನಾಯಕರು ದೇವೇಗೌಡರು, ಈಗ ನಮ್ಮ ಅಲಯನ್ಸ್ ಪಾರ್ಟ್ನರು, NDA ಪಾರ್ಟ್ನರ್ ಅವರು. ಅವ್ರು ಯಾವ್ಯಾವ ಸೀಟು ಅಂತ ಇನ್ನೂ ಕೊಟ್ಟಿಲ್ಲ, ಯಾವ ಸೀಟು ಅಂತ ಕೊಟ್ಟಿಲ್ಲ. ನಾನು ಮಾಧ್ಯಮದಲ್ಲಿ 4 ಸೀಟು 5 ಸೀಟು ಅಂತ ಕೇಳಿದ್ದೀನಿ ನಾನು. ಅದು 4 ಸೀಟಾ 3 ಸೀಟಾ 2 ಸೀಟಾ ನಮ್ಗೆ ಗೊತ್ತಿಲ್ಲ. ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಮಾಡ್ತೀರಿ. ಈ ಮೊದಲೆಲ್ಲ ನಾವು ಸ್ವಲ್ಪ 24-25 ಸೀಟ್ ಕಂಟೆಸ್ಟ್ ಮಾಡ್ತಾಯಿದ್ರಿ, ಈ ಸರಿ 28-28 ಕಂಟೆಸ್ಟ್ ಮಾಡ್ತಾಯಿದ್ರಿ. ಫೈಟ್ ಎಲ್ಲ ಕಡೆ, ಕನಕಪುರನೂ ಒಳ್ಳೆ ಫೈಟ್ ಆಗ್ಬಿಟ್ಟಿದೆ ಈಗ. ಯಾಕಂದ್ರೆ ಕನಕಪುರದಲ್ಲೂ ನಮ್ದು ಒಳ್ಳೆ JDS ಹೊಂದಾಣಿಕೆ ಬಂದಿರೋದ್ರಿಂದ ಕನಕಪುರನೂ ಆರಾಮ್ಸೆ ಗೆಲ್ಲೋ ಅಂತ ಪಾರ್ಲಿಮೆಂಟ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಅದನ್ನು ಗೆಲ್ಲೋ ಅಂತ ಒಂದು ಸ್ಥಿತಿಗೆ ಬಂದಿದೆ. ಅದರಿಂದ ಕಳೆದ ಬಾರಿನೂ ಎಲ್ಲ ಮಾಧ್ಯಮದವರು ಫೋಕಸ್ ಮಾಡಿದ್ದಷ್ಟು 19-20 ಸೀಟ್ ಬರ್ಬೋದು ಅಂತ 25 ಸೀಟ್ ಬಂದಿದ್ರಿ. ಯಾಕೆ ಅಂದರೆ ನಮ್ಗೆ ನಾಯಕ ಇದ್ದಾರೆ, ಮೋದಿ ನಾಯಕ ಇದ್ದಾರೆ. ಅವ್ರಿಗೆ ನಾಯಕ ಯಾರು ಅಂತಂದರೆ ಹುಡುಕಾಡ್ತಾ ಇದ್ದಾರೆ, ನಾಯಕನಿಗೆ ಹುಡುಕಾಡ್ತಾ ಇದ್ದಾರೆ, ಕ್ಯಾಪ್ಟನ್ಗೆ ಹುಡುಕಾಡ್ತಾ ಇದ್ದಾರೆ. ಅದಕ್ಕೆ ಕ್ಯಾಪ್ಟನ್ ಅವ್ರಿಗೆ ಸಿಗಲ್ಲ, ನಮ್ಮ ನಾಯಕನೇ ಕ್ಯಾಪ್ಟನ್ನು. ದೇಶಕ್ಕೆ ಮೋದಿನೇ ಬೇಕು, ಮೋದಿನೇ ಗೆಲ್ಲೋದು, ಮೋದಿನೇ ಪ್ರಧಾನಮಂತ್ರಿ ಆಗೋದು.